ಹೊರಗಡೆ ಜಗತ್ತಿಗೆ ತೋರಿಸ್ಕೊಂಡು ಓಡಾಡಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡೋದಿಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಆಳವಾಗಿ ಕೂತಿದೆಯಲ್ಲ ಅವರ ಬಗ್ಗೆ ಇರೋ ಒಂದು ಗುರು ಭಕ್ತಿ ಆದ್ರಿಂದ ನಾವು ಗುರುಗಳು ಅಂತೀವಿ ನಾ ಹೇಳಿದೆ ನಿಮಗೆ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮನೇ ಕೊಟ್ಟರು ಅವರು ಕನ್ನಡ ಚಿತ್ರರಂಗ ಅಂದರೆ ಇಡೀ ಭಾರತೀಯ ಚಿತ್ರರಂಗ ಎದ್ದು ಕುಳಿತು ನೋಡಬೇಕಾದಂತಹ ಪರಿಸ್ಥಿತಿಗೆ ತೊಗೊಂಬಂದಂಥವ್ರು ಪುಟ್ಟಣ ಕಣಗಾದವರು ಪುಟ್ಟಣಾಜಿಯ ಹೆಸರು ನಾವು ಹೇಳ್ತಾ ಹೋದರೆ ಪುಟ್ಟಣಜಿಯಿಂದ ಬದುಕಿ ಬಾಳ್ದೋರು ಬಾಳ್ತಾ ಇರೋರು ಇವರೆಲ್ಲರ ಒಂದು ಹೆಸರನ್ನು ನಾವು ತಗೋತಾ ಹೋದರೆ ಬಹುಶಃ ಅದೇನೇ ಒಂದು ಎರಡು ಮೂರು ಗಂಟೆಗಳ ಕಾಲ ಆ ಬರೀ ಹೆಸರುಗಳನ್ನ ಹೇಳಬೇಕಾಗತ್ತೇನೋ ಅಷ್ಟು ಜನ ಇದ್ದಾರೆ ಅಂಥ ವ್ಯಕ್ತಿತ್ವ ಚಿತ್ರರಂಗದ ನಿರ್ದೇಶಕನಾಗಿ ಒಂದು ನಿರ್ದೇಶನದಲ್ಲಿ ಹೊಸ ಆಯಾಮನ ತಗೊಂಡು ಎಲ್ಲ ಕಥಾ ಹಂದರ ಒಂದೇ ಥರವು ಆದ್ರೂ ಆ ಕಥಾ ಹಂದರದಲ್ಲಿ ಮನಸ್ಸಿಗೆ ಮುಟ್ಟುವಂಥ ಒಂದು ಸಂಗತಿಗಳನ್ನ ತಗೊಂಡು ಅದನ್ನು ಬೆಳೆಸಿ ಆ ಕಥೆಯನ್ನು ಜನಕ್ಕೆ ಮುಟ್ಟಿಸಿ ಇದುವರೆಗೂ ಇದುವರೆಗೂ ಅವರು ಮಾಡಿದ ಚಿತ್ರಗಳೆಲ್ಲ ಎಲ್ಲರ ಮನಸ್ಸಿನಲ್ಲೂ ಕೂತ್ಕೊಳ್ಳೋ ಹಾಗೆ ನಿರ್ದೇಶನ ಮಾಡಿರೋದು ಪುಟ್ಟಣಜಿಯವರು ಪುಟ್ಟಣಜಿಯವರು ಎಲ್ಲ ವಿಧದಲ್ಲೂ ಹಾಡುಗಳನ್ನು ಸಂಯೋಜಿಸೋದ್ರಲ್ಲಿ ಹಾಡುಗಳನ್ನ ಚಿತ್ರೀಕರಣ ಮಾಡೋದರಲ್ಲಿ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಆ ಕತೆಗೆ ತಕ್ಕಂಥ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಆ ಪಾತ್ರಗಳಿಗೆ ತಕ್ಕಂಥ ಅಭಿನಯನ ಕಲಾವಿದರಿಂದ ತೆಗೆಯೋದಾಗಲಿ ಸಂಗೀತವಾಗಲಿ ಎಲ್ಲದರಲ್ಲೂ ಚಿತ್ರರಂಗದ ಎಲ್ಲ ಪ್ರಾಕಾರಗಳಲ್ಲೂ ಒಂದು ಪ್ರೌಢತೆಯನ್ನು ಸಾಧಿಸ್ಕೊಂಡಿದ್ದವರು ಪುಟ್ಟಣಾಜಿಯವರು ಅಂಥ ಪುಟ್ಟಣಾಜಿ ನಮ್ಮನ್ನಾಗಲಿ ಇಪ್ಪತ್ತೈದು ವರ್ಷ ಆಗ್ತಾಯಿದೆ ಆದರೆ ಇಲ್ಲಿ ಪುಟ್ಟಣಾಜಿಯವರ ಬಗ್ಗೆ ನಾವು ನೆನೆಸ್ಕೊಳ್ಳುವಾಗ ಯಾವುದೇ ಒಂದು ಸಣ್ಣ ಅಂಶನೂ ನಾವು ಮರೆತಿಲ್ಲ ನಮ್ಮಿಂದ ಮರೆಯಾಗಿಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ನಾವು ಉಸಿರಾಡೋ ಹಾಗೆ ನಾವು ಓಡಾಡೋ ಹಾಗೆ ನಾವು ಊಟ ಮಾಡೋ ಹಾಗೆ ನಾವು ಕೆಲಸ ಮಾಡೋ ಹಾಗೆ ಇವತ್ತಿಗೂ ನಮ್ಮನ್ನು ಉಳಿಸಿರುವಂಥ ಒಂದು ಶಕ್ತಿ ನಮ್ಮನ್ನು ಬೆಳೆಸಿದಂಥ ಶಕ್ತಿ ಅದು ಪುಟ್ಟನವರು ಅವರ ಕಲ್ಪನೆ ಅವರು ಕಲಾವಿದರಿಗೆ ಹೇಳ್ಕೊಡ್ತಾ ಇದ್ದಿದ್ದು ಇವೆಲ್ಲ ನೋಡ್ತಾ ಇದ್ದಾಗ ನನಗೂ ಬರುತ್ತೆ ಇಲ್ಲಿನ ಸದ್ಯದಲ್ಲೇ ನಾನು ಅವ್ರ ಜೊತೆ ಪಾರ್ಕ್ ಮಾಡ್ತೀನಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬರ್ತಿತ್ತು ಗೆಜ್ಜೆ ಪೂಜೆ ಆಯಿತು ಶರಪಂಜರ ಆಯಿತು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೀತಾನೆ ಇದೆ ನಾನು ಅಲ್ಲೇ ಇದ್ದೀನಿ ಏನು ನನ್ನ ಬಗ್ಗೆ ಏನೂ ಒಂದು ಮಾತಿಲ್ಲ ಏನು ಎತ್ತ ಅಂತ ಯೋಚನೆ ಮಾಡ್ತಿರುವಾಗ ಈ ಒಂದು ಶರಪಂಜರ ಚಿತ್ರದಲ್ಲಿ ಒಂದು ಗೆಸ್ಟ್ ರೋಲ್ ಬರುತ್ತೆ ನಾಯಕನ ಫ್ರೆಂಡ್ ಆಗಿ ಒಂದು ದಿವಸ ಅಥವಾ ಎರಡು ದಿವಸ ಆಗ್ಬೋದು ಪುಟ್ಟಣಜಿ ಜೊತೆ ಶೂಟಿಂಗು ಗೆಸ್ಟ್ ಆಗಿ ನೀ ಬಂದು ಮಾಡು ನಿನ್ನ ಒಂದು ಇದು ಪುಟ್ಟಣಜಿಗೂ ಗೊತ್ತಾಗತ್ತೆ ಅಂತ ಹೇಳಿದ್ರು ಸರಿ ಮೂವತ್ತು ಸಿನಿಮಾ ನಾನು ಮುಗಿಸಿದ್ದೆ ಮೂವತ್ತು ಸಿನಿಮಾ ಮುಗಿದ್ಮೇಲೆ ಚಿತ್ರರಂಗದಲ್ಲಿ ಬದುಕು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ವ ಸ್ಟಾರ್ ಆಗದೆ ಹೋದರೆ ಇರಕ್ಕೆ ಸಾಧ್ಯವೇ ಇಲ್ಲ ಇರ್ಬೋದು ನನಗೆ ಪ್ರೀತಿ ವಿಶ್ವಾಸ ಎಲ್ಲ ಸಿಕ್ಕಿತ್ತು ಆ ಪ್ರೀತಿ ವಿಶ್ವಾಸ ಎಷ್ಟು ದಿವಸ ಕರ್ಕೊಂಡು ಹೋಗುತ್ತೆ ಸ್ಟಾರ್ ಡಮ್ ಅದಾಗುತ್ತೆ ಆ ಸ್ಟಾರ್ ಡಮ್ ಆಗಬೇಕಾದ್ರೆ ಪೂರ್ಣಾಜಿ ಸಿನಿಮಾ ಪಾರ್ಕ್ ಮಾಡಬೇಕು ಇದ್ದಾಗ ಚಿತ್ರರಂಗ ನನ್ನ ಮೊದಲನೇ ಸಿನಿಮಾ ಲಗ್ನ ಪತ್ರಿಕೆಯನ್ನು ನಿರ್ದೇಶಿಸಿದ್ದವರು ರವಿಯವರು ಇವಾಗ ಕೆ ಎಸ್ ಎಲ್ ಸ್ವಾಮಿ ಅಂತ ರವಿ ಅಣ್ಣ ಅಂತ ನಾವು ಅವ್ರನ್ನ ಕರಿತಿದ್ದಿದ್ದು ಭಾಳ ಹತ್ತ ಆಗಿದ್ದರು ಅವರು ಅವ್ರ ಹತ್ರ ನನ್ನ ಮನಸ್ಸಿನ ತೊಳ್ಳಾಟ ಹೇಳ್ಕೊಂಡಾಗ ಯೋಚನೆ ಮಾಡಬೇಡ ಅಂತ ಹೇಳಿದರು ಶುಭಮಂಗಳ ಅವರೇ ನಿರ್ಮಾಪಕ ಪುಟ್ಟನ ಅವರು ತುಂಬ ಫ್ರೆಂಡ್ಸ್ ಆಗಿದ್ದರು ಪುನಃ ನನಗೋಸ ಒಂದು ಸಿನಿಮಾ ಮಾಡ್ಕೊಳ್ಬೇಕು ಅಂತ ರವೀಣ್ಣ ಕೇಳಿ ನಿನಗಿಲ್ವೇನೋ ರವೀನಾ ಖಂಡಿತ ಮಾಡ್ತೀನಿ ಅಂತ ಅವರಂದು ಸ ಯಾವುದೇ ಬೇಕಾದ್ರೂ ಕತೆ ತಗೋ ಎಲ್ಲಿ ಬೇಕಾದ್ರು ಶೂಟಿಂಗ್ ಮಾಡು ಏನಾದ್ರು ಮಾಡು ನನ್ನ ಈ ಚಿತ್ರದ ನಾಯಕ ಶ್ರೀನಾಥ್ ಆಗಿರಬೇಕು ಅನ್ನೋ ಒಂದು ಸಲಹೆನೂ ರವೀಣ್ಣ ಕೊಟ್ಟರು ವಿಶ್ವಾಸದ ಹಠ ಪ್ರೀತಿಯ ಹಠ ಅದು ನನ್ನ ನಂಬಿಕೆಯ ಪಾಲಾಯಿತು ಪುರ್ಣಾಜಿ ಒಪ್ಕೊಂಡ್ರು ಚಿತ್ರರಂಗದಲ್ಲಿ ನಾವು ಬೆಳೆದು ಬಂದ ರೀತಿ ಆಗಲಿ ಧರ್ಮಸರಿ ಆಗಲಿ ಮಾನಸರವರಾಗಲಿ ಧರಣಿ ಮಂಡಲ ಮಧ್ಯದೊಳಗೆ ಆಗಲಿ ಎಲ್ಲ ಎಲ್ಲ ಅದರ ಸಂಪೂರ್ಣ ವಿವರ ನಿಮಗೆಲ್ಲ ಗೊತ್ತು ಇಷ್ಟು ಒಬ್ಬ ಶ್ರೇಷ್ಠ ನಿರ್ದೇಶಕ ಇಡೀ ಭಾರತ ಚಿತ್ರರಂಗ ಯಾರ ಸಿನಿಮಾ ಈಚೆ ಬಂದ ತಕ್ಷಣ ನೋಡಬೇಕು ಅಂತ ರಾಜ್ ಕಪೂರ್ ಆದಿಯಾಗಿ ಬಾಲ್ಚಂದ್ರ ಆದಿಯಾಗಿ ತೆಲುಗುನವರು ತಮಿಳ್ನವರು ಮಲಯಾಳದವರು ಹಿಂದಿಯವರು ಎಲ್ಲ ಪುಟ್ಟಣಾಜಿದು ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಅದನ್ನು ನೋಡೋಕೆ ಅಂತ ಅವರ ಊರುಗಳಿಂದ ಬಂದು ನೋಡ್ಕೊಂಡು ಇದ್ರು ಅಂಥ ಶ್ರೇಷ್ಠ ನಿರ್ದೇಶಕ ಕನ್ನಡ ಚಿತ್ರರಂಗನ ಬೆಳೆಸಿದಂಥ ನಿರ್ದೇಶಕ ಸುಮಾರು ಹತ್ತು ತಿಂಗಳು ಹನ್ನೆರಡು ತಿಂಗಳು ಕೆಲಸವೇ ಇಲ್ಲದ ಕೂತಿರಬೇಕು ಅಂದರೆ ಚಿತ್ರರಂಗಕ್ಕೆ ಏನಾಗಿತ್ತು ಏನಾಗಿತ್ತು ಜಯನಗರದ ನಮ್ಮ ಹೆಡ್ಡನ ಹಟ್ಟಿ ಅಂತ ಏನು ಒಂದು ಕಚೇರಿ ಮಾಡಿಕೊಂಡು ಒಂದು ರೂಮು ಒಂದು ಹಾಲು ಒಂದು ಅಡುಗೆ ಮನೆ ಇದರಲ್ಲಿ ಇದ್ದರು ಮುಂದೆ ತಮ್ಮ ಹೆಜ್ಜೆ ಏನಿರಬೇಕು ಅಂತ ಯೋಚನೆ ಮಾಡ್ತಾ ಅಲ್ಲೇ ಕೂತಿರ್ತಿದ್ದರು ಊಟಕ್ಕೆ ತಿಂಡಿಗೆ ತೊಂದರೆ ಆದಂತಹ ಕಾಲದಲ್ಲೂ ಒಬ್ಬ ಸ್ವಾಭಿಮಾನಿ ಪುಟ್ಟಣಾಜಿ ಯಾರ ಮುಂದೇನೂ ಕೈ ಚಾಚಿದೆ ತಮ್ಮಲ್ಲಿದ್ದ ತಮ್ಮಲ್ಲಿದ್ದ ಏನೇನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಬದುಕನ್ನು ನಡೆಸ್ತಾ ಹೋಗ್ತಿದ್ದಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯ ನನ್ನ ಆತ್ಮೀಯ ಸ್ನೇಹಿತ ಚಂದು ಚಂದ್ರಶೇಖರ್ ಎಡಕಲ್ಗುಡ್ಡ ಚಂದ್ರಶೇಖರ್ ಅವರ ಮನೆಯ ಹಿಂದಿನ ರಸ್ತೆಯಲ್ಲಿ ಅವರು ಇದ್ದಿದ್ದು ಅಲ್ಲಿ ಹೋಗಿ ಪುಟ್ಟಣಾಜಿನಲ್ಲಿ ನೋಡ್ತಾ ಇದ್ದ ಮನೆಯಿಂದ ತಿಂಡಿ ತೀರ್ಥ ತಗೊಂಡೋಗಿ ಕೊಡ್ತಾ ಇದ್ದ ಆ ಸಮಯದಲ್ಲಿ ಅವರು ಶ್ರೀನಾಥ್ನ ನೋಡಬೇಕು ಅಂತ ಅಂದಾಗ ನನ್ನ ಅವರ ಮಧ್ಯೆ ಧರ್ಮ ಸೆರೆಯಲ್ಲಿ ಯಾವುದೋ ಒಂದು ತಪ್ಪು ಕಾರಣದಿಂದಾಗಿ ಮಾತು ನಿಂತೋಗಿತ್ತು ಆ ಮಾತು ನಿಂತು ಹೋದ್ರೂ ಅದ್ಭುತವಾದ ಸಿನಿಮಾನೇ ಕೊರಟು ನನ್ನಿಂದ ಅದ್ಭುತವಾದ ಅಭಿನಯನ ತೊಗೊಂಡಿದ್ರು ಮಾತು ನಿಂತರೂ ಹೃದಯ ಮಾತಾಡುತ್ತೆ ಅನ್ನೋದು ಆ ಧರ್ಮ ಸೆರೆ ಚಿತ್ರೀಕರಣದಲ್ಲಿ ಗೊತ್ತಾಯಿತು ಅಷ್ಟಿದ್ದವರು ಮಾತು ನಿಂತೋಗಿದೆಯಲ್ಲ ಅಂತ ನೋಡಕ್ಕೆ ಹೋಗಿರಲಿಲ್ಲ ಅಣ್ಣನ್ನು ನೋಡಬೇಕು ಅಂತ ಅವ್ರು ಹೇಳಿದಾಗ ಚಂದು ಬಂದು ಹೇಳಿದಾಗ ನಿನ್ನ ನೋಡಬೇಕಂತ ಅಂತ ಹೋದೆ ನೋಡಿದೆ ಆ ತಪ್ಪು ಕಲ್ಪನೆ ಏನಾಗಿತ್ತು ಧರ್ಮ ಸೇರಲಿ ಅದು ನಮ್ಮ ಮೊದಲನೇ ಭೇಟಿನಲ್ಲೇ ತಬ್ಬಿ ಅಳುವಾಗ ಹೃದಯ ಹೃದಯ ಪರಸ್ಪರ ತಗಲಿದಾಗ ಆ ಎಲ್ಲ ಭಾವನೆಗಳು ನಿರಾಳವಾಯಿತು ನಿರ್ಮಲವಾಯಿತು ಸಂಸ್ಕೃತಿಯ ಪ್ರಕಾರ ಅಸ್ತೋದೇವತೆ ಅಂತ ಇದ್ದಾರೆ ಆ ಅಸ್ತು ದೇವತೆ ಅಸ್ತು ಅಂತು ಅವ್ರು ಹೇಳಿದ ಮಾಲ್ನೇ ದಿವಸವೇ ನನ್ನ ಸ್ನೇಹಿತರು ಗುಲ್ಬರ್ಗದಿಂದ ನನ್ನ ಹುಡ್ಕೊಂಬಂದರು ಪುಟ್ಟಣಾಜಿ ನಿಮಗೆ ತುಂಬ ಬೇಕಾದವರು ಇವಾಗ ನಾವು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಭಾಳ ಒಳ್ಳೆಯದಾಗತ್ತೆ ಅವ್ರ ವ್ಯವಹಾರಸ್ಥರು ನಾನು ಭಾವನಾತ್ಮಕ ಜೀವಿ ಹಿಂದಿನ ದಿವಸ ತಾನೇ ಗುರುಗಳು ಕೇಳಿದ್ದಾರೆ ಬೆಳಗ್ಗೆ ಅವರಿಬ್ಬರು ಬಂದು ಹೇಳ್ತಾ ಇದ್ದಾರೆ ವ್ಯಾಪಾರದ ದೃಷ್ಟಿಯಿಂದ ಅವರು ಸರಿ ಭಾವನೆ ದೃಷ್ಟಿಯಿಂದ ನಾನು ಸರಿ ಅದರ ಫಲವೇ ಮನಸರೋವರ ಮನಸರೋವರ ನಭೂತೋ ನ ಭವಿಷ್ಯತಿ ಚಿತ್ರ ಅನ್ಸುತ್ತೆ ಇಪ್ಪತ್ತೈದು ವರ್ಷ ನಮ್ಮಿಂದ ಅವರು ಭೌತಿಕವಾಗಿ ದೂರ ಆಗಿದ್ರೂ ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆನು ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಅವರು ಬಾಳಿದ್ದಾರೆ ನಮ್ಮನ್ನು ಬೆಳಕ್ತಾ ಇದ್ದಾರೆ ಯಾರು ಏನೇ ಹೇಳಿದ್ರು ನಾವು ನಮ್ಮ ಗುರುಗಳು ಅಂತ ಹೇಳೋದನ್ನು ತಡಿಯೋದು ಸಾಧ್ಯವೇ ಇಲ್ಲ ಅದು ನಮ್ಮಿಂದ ನಿಲ್ಲಿಸೋಕ್ಕೂ ಸಾಧ್ಯವಿಲ್ಲ ನಮಗೆ ಮಾರ್ಗದರ್ಶನ ತೋರ್ತಾ ಇದ್ದಾರೆ ಅಂಥ ಪುಟ್ಟನಾಜಿಗೆ ನಮ್ಮ ಒಂದು ಕಿರುಕಾಣಿಕೆ ಈ ಗುರುವಂದನೆ ನಾನು ಚಂದು ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಡಾಕ್ಟರ್ ಅರವಿಂದ್ ನಾವು ಮೂರು ಜನ ಕೂತ್ಕೊಂಡು ಮಾತಾಡುವಾಗ ಒಂದು ಡಾಕ್ಯುಮೆಂಟ್ ಮಾಡಿಡಬೇಕು ಅನ್ನೋದಕ್ಕೋಸ್ಕರ ನಾವು ಅಂದ್ಕೊಂಡು ಅದನ್ನು ಅರವಿಂದ್ ಅವರು ಇದು ನೀವು ಮಾಡಲೇಬೇಕು ಅಂದರು ಸೊ ನಾವು ಮೂರು ಜನ ಸೇರಿ ಪುಟ್ಟಣ್ಣಾಜಿ ಬಗ್ಗೆ ಒಂದು ಗುರು ವಂದನೆ ಅನ್ನೋ ಕಾರ್ಯಕ್ರಮ ನಾವು ಮಾಡಿದ್ದೀವಿ ನಮ್ಮ ಗುರುಗಳಿಗೆ ವಂದನೆ ಸಲ್ಲಿಸೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಅಕ್ಕಿನಿ ನಾಗೇಶ್ವರ ರಾವ್ ಅವರಿಂದ ಹಿಡಿದು ಎಲ್ಲರೂ ಬಂದು ಮಾತಾಡಿದ್ದಾರೆ ಆ ಮಾತಾಡಿದವರು ಎಲ್ರಿಗೂ ನಾವು ವಂದನೆಗಳು ಹೇಳ್ತಾ ಉತ್ಪೂರ್ಕವಾದ ಇದು ನಿಮಗೆ ನಮ್ಮ ಗುರುಗಳ ಅವ್ರ ಬಗ್ಗೆ ಇರುವ ಭಾವನೆಗಳ ಒಂದು ಸಣ್ಣ ಚಿತ್ರಣ ನಿಮಗೆ ನೀಡಿದ್ದೀವಿ ಗುರುಗಳ ಬಗ್ಗೆ ನಾವು ಮಾಡಬೇಕು ಅಂದರೆ ಅದು ಸಿಕ್ಕಾಪಟ್ಟೆ ದೊಡ್ಡದಾಗತ್ತೆ ಅಷ್ಟು ಕಾಲಾವಕಾಶವೂ ಇಲ್ಲ ನಾವು ಮಾಡಿದ್ದೀವಿ ನೋಡಿ ನಮ್ಮ ಗುರುಗಳ ಆತ್ಮಕ್ಕೆ ನೀವು ಶಾಂತಿ ಕೋರಬೇಕು ಅಂತ ಕೇಳ್ಕೊತಿದ್ದೀವಿ ನಮಸ್ಕಾರ ನಮಸ್ಕಾರ